Hello guys, welcome back to our YouTube channel. Ivattina video dalli nanu science experiment inondu vishayavannu nimma munde helalidene. Namma channel annu neevu motta modalagi nodudadre ee kudale subscribe maadi mattu pakkadalliruva bell icon annu click maadi hage nimma friends gella share maadi. Okay guys, ಈಗ ನೀವು ಒಣಗಿದ ಅಂತ ನೋಡಬೇಕು. ಒಣಗಿದಾದ್ರೆ ನಾವು ಇದಕ್ಕೆ ಈಗ ನಾವು ಪ್ರಯೋಗ ಮಾಡೋಣ. ಮೊದಲಿಗೆ ನಾವು ಈ ಪ್ರಯೋಗ ಮಾಡಲಿಕ್ಕೆ ಒಂದು ಶಾಂಪೂ ರೀತಿಯಾದ ಡಿಟರ್ಜೆಂಟ್ ಇಲ್ಲದ್ರೆ ಕ್ಲಿನಿಕ್ ಪ್ಲಸ್ ಶಾಂಪೂ ಆಗಿಂದ ಶಾಂಪೂಗಳನ್ನು ಉಪಯೋಗಿಸಬಹುದು. ಇಲ್ಲಿ ನಾನು ಡಿಟರ್ಜೆಂಟ್ ಆದ ಕ್ಲೋತ್ ಕ್ಲೀನರ್ ಎಂಬ ಶಾಂಪೂನ್ನು ಉಪಯೋಗಿಸುತ್ತಿದ್ದೇನೆ. ಇದನ್ನೀಗ ಆ ಬಾಕ್ಸಿನ ಇದರಲ್ಲಿ ಹಾಕುತ್ತಿದ್ದೇನೆ. ಓಕೆ ಗಾಯ್ಸ್, ನೆಕ್ಸ್ಟ್ ಇದಕ್ಕೆ ಬಣ್ಣಕ್ಕಾಗಿ ನಾನೊಂದು ಕೆಂಪು ಕಲರ್ ಅಂದರೆ ಇದರಲ್ಲಿಗ ಅಗ್ನಿ ಬಣ್ಣ ಬೇಕಲ್ಲ ಕೆಂಪು ಕಲರ್, ಹಾಗಾಗಿ ನಾನು ಕೆಂಪು ಕಲರ್ನ ಬಣ್ಣವನ್ನು ಆ್ಯಡ್ ಮಾಡ್ತಿದ್ದೇನೆ. ಒಳ್ಳೆ ಮಿಕ್ಸ್ ಮಾಡಬೇಕು ಆ್ಯಡ್ ಮಾಡಿದಾಗ, ಯಾಕಂದರೆ ಅದು ಬಣ್ಣ ಫುಲ್ಲು ಮಿಕ್ಸ್ ಆದ್ರೇ ಅದು ಫುಲ್ಲು ಸ್ಪ್ರೆಡ್ ಆಗುವುದು. ಓಕೆ, ಗಾಯ್ಸ್, ನಂತರ ನಾವು ಇದಕ್ಕೆ ಕಾಲ್ಗೇಟ್ ಹಾಕ್ತಿದ್ದೇವೆ, ಯಾಕಂದರೆ ಅದರಲ್ಲಿರುವಂಥ ಆ್ಯಸಿಡ್ಗಳೆಲ್ಲ ಇದರಲ್ಲಿ ಆಮ್ಲಕ್ಷರ ವರ್ತಿಸಿ ಪರಸ್ಪರ ಸ್ಫೋಟ ಉಂಟಾಗ್ತದೆ. ಈಗ ನಾನು ಕಾಲ್ಗೇಟ್ ಹಾಕಿದ್ದೇನೆ, ಇದನ್ನು ಮಿಕ್ಸ್ ಮಾಡಬೇಕು. ಓಕೆ, ಇನ್ನು ನಾವು ಇದಕ್ಕೆ ಅಡುಗೆ ಸೋಡಾ ಇಲ್ಲದ್ರೆ ಬೇಕಿಂಗ್ ಸೋಡಾ ಅಂತ ಉಂಟಲ್ಲ ಅದರಲ್ಲಿ ಇದರಲ್ಲಿ ಯಾವುದಾದ್ರೂ ಎರಡರಲ್ಲಿ ಯಾವುದಾದ್ರೂ ಹಾಕ್ಬೋದು. ನಾನು ಇದರಲ್ಲಿ ಈಗ ಅಡುಗೆ ಸೋಡಾ ಹಾಕ್ತಿದ್ದೇನೆ. ಅದಕ್ಕೆ ಬೇಕಾದಷ್ಟು ಹಾಕಿ, ನಾನು ಸಣ್ಣ ಬೌಲ್ ತೆಗೆದಲ್ಲ ಒಳಗೆ ಇಟ್ಟದ್ದು, ಹಾಗಾಗಿ ನಾನು ಸ್ವಲ್ಪ ಹಾಕಿದ್ದು. ಓಕೆ, ಇದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು ಎರಡನ್ನು. ಗಾಯ್ಸ್, ಇನ್ನು ನಾವು ಈ ಬದಿಯಲ್ಲಿದ್ದದನ್ನೆಲ್ಲ ನಾವು ಒಳಗೆ ಹಾಕ್ಬೇಕು, ಒಳ್ಳೆ ಸೈಡ್ ಎಲ್ಲ ಇಲ್ಲದ ಹಾಗೆ ಮಾಡಬೇಕು. ಮತ್ತೆ ಅದನ್ನು ಶೇಪ್ನಲ್ಲಿ ತರಬೇಕು, ಅಂದರೆ ಬೆಟ್ಟದ ಶೇಪ್ನಲ್ಲಿ. ಇಲ್ಲಿಗೊಂದು ಸ್ವಲ್ಪ ಶೇಪ್ ಲೆಸ್ ಆಗಿತ್ತು, ಹಾಗೆ ಈಗ ನಾನು ಶೇಪ್ ತಂದೆ, ಆದಷ್ಟು ತಂದಿದ್ದೇನೆ. ಇನ್ನು ಗಾಯ್ಸ್, ನಾವು ಇದರ ಲಾಸ್ಟ್ ಇದರಲ್ಲಿದ್ದೇನೆ, ಅಂದರೆ ವಿನೆಗರ್ ಹಾಕೋದು, ವಿನೆಗರ್ ಹಾಕ್ಲಿಕ್ಕಿದ್ದೇವೆ ನಾವು. ಓಕೆ ಗಾಯ್ಸ್, ಈಗ ನಾವು ಇದಕ್ಕೆ ಲಾಸ್ಟ್ ಟಚ್ ಅಂದರೆ ವಿನೆಗರ್ ಹಾಕ್ತಿದ್ದೇವೆ. ವಿನೆಗರ್ ಹಾಕೋಣ, ಸ್ವಲ್ಪ ಹಾಕಿದ್ರೆ ಆಯಿತು ಫಸ್ಟ್, ಯಾಕಂದರೆ ಫಸ್ಟಿಗೆ ತುಂಬ ಹಾಕಿದರೆ ಅದು ಬರಲ್ಲ ಮೆಸ್ ಲಾವರಸ. ಓಕೆ ಗಾಯ್ಸ್, ಈಗ ಬಂತು ನೋಡಿ ಗಾಯ್ಸ್, ಇದು ಲಾವರಸ ರೀತಿಯಲ್ಲಿ ಉಂಟು. ಇದನ್ನು ನಾವು ಡೆಮೋ ಆಗಿ ತೆಗೆದದ್ದು, ಅಂದರೆ ಇದನ್ನು ಆಮ್ಲಕ್ಷಾರಗಳ ಮೂಲಕ ನಾವು ಮಾಡೋದು. ಇದನ್ನೆಲ್ಲ ನಮಗೆ ಶಾಲಾ ಸ್ಪರ್ಧೆ ವಿಜ್ಞಾನ ಸ್ಪರ್ಧೆಯಲ್ಲೆಲ್ಲ ಉಪಯೋಗಿಸ್ಬೋದು ಇಂತಹ ಒಂದು ಪ್ರಯೋಗವನ್ನು. ಇದಕ್ಕೆ ಸ್ವಲ್ಪ ನಾನು ವಾಪಸ್ ವಿನೆಗರ್ ಹಾಕ್ತಿದ್ದೇನೆ, ಯಾಕಂದರೆ ಇನ್ನೂ ಅದರಲ್ಲಿ ಒಳಗೆ ಉಂಟು ಅಡುಗೆ ಸೋಡೆಲ್ಲ. ಗಾಯ್ಸ್, ಇದಕ್ಕೆ ನಾವು ವಿನೆಗರ್ ಹಾಕಿದಾಗೆ ಇದು ಉರಿತಾ ಇರ್ತದೆ, ನಿಮಗೆ ನೋಡ್ಬೋದು ಇಲ್ಲಿ ಎಷ್ಟು ನಾವು ಹಾಕಿದ್ದೇವೆ. ಸ್ವಲ್ಪ ಹಾಕಿದಷ್ಟೇ ನಾವು ವಿನೆಗರ್ ಎರಡನೇ ಬಾರಿಯು, ಆದರೂ ತುಂಬ ಬರ್ತಾ ಇದೆ. ಓಕೆ ಗಾಯ್ಸ್, ಈ ಸಣ್ಣ ಪ್ರಯೋಗ ನಿಮಗೆ ತುಂಬ ಇಷ್ಟ ಆಗ್ಬೋದಂತ ನಾನು ಅನ್ನಿಸ್ತಿದ್ದೇನೆ. ನಿಮಗೆ ಇಂತಹ ತುಂಬ ವೀಡಿಯೋಗಳು ಅಥವಾ ಇದೇ ರೀತಿಯ ಬೇರೆ ಬೇರೆ ನನ್ನ ಲಾಗ್ಗಳು ನಿಮಗೆ ಬೇಕಾದರೆ ನನ್ನ ಕ್ರೇಜಿ ಲಾಗರ್ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.